ಹಾಯ್ ಸ್ನೇಹಿತರೆ, ನಮಸ್ಕಾರ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಾಮಾನ್ಯ ಕುಟುಂಬದಿಂದ ಬಂದು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಂತಹ ಪಟಪಟ್ಟಂತ ಮಾತನಾಡುವ ಕನ್ನಡತಿ ಅನುಷ್ ಇವರನ್ನ ತಲೆಯ ಮೇಲೆ ಹೊತ್ತು ಮರೆಸುತ್ತಿದ್ರು ನಮ್ಮ ಜನ. ಆದರೆ ಇದೀಗ ತಲೆಯಿಂದ ಕೆಳಗೆ ಬೀಳಿಸುವಂತಹ ಪರಿಸ್ಥಿತಿ ಬಂದಿದೆ. ಹೌದು, ಡ್ರಗ್ಸ್ನಲ್ಲಿ ಅನುಷ್ ಇವರ ಹೆಸರು ಬರುತ್ತೆ ಅಂತ ಯಾರೊಬ್ಬರು ಕೂಡ ಊಹೆನ ಮಾಡಿರಲಿಲ್ಲ. ಆದರೆ ಇದೀಗ ಹೆಸರು ಬಂದಿರುವುದಷ್ಟೇ ಅಲ್ಲದೆ ಇದೀಗ ಅರೆಸ್ಟ್ ಆಗುವ ಪರಿಸ್ಥಿತಿ ಕೂಡ ಬಂದಿದೆ. ಹಾಗಾದರೆ ಅನುಷ್ ಇವರು ನಿಜವಾಗ್ಲೂ ಕೂಡ ತಪ್ಪು ಮಾಡಿದ್ದಾರೆ? ಇದ್ರ ಬಗ್ಗೆ ಇದೀಗ ಅವರ ಜೊತೆ ಯಾವಾಗಲೂ ಕೂಡ ಇರುತ್ತಿದ್ದಂತಹ ಅಕ್ಕ ಅಕ್ಕ ಅಂತ ಅನ್ನುತ್ತಿದ್ದಂತಹ ಸರಿಗಮಪದ ಹನುಮಂತ ಶಾಕಿಂಗ್ ಸತ್ಯವನ್ನು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಪ್ರತಿದಿನವೂ ಕೂಡ ಸರಿಗಮಪ ಕಾರ್ಯಕ್ರಮ ಮುಗಿದ ನಂತರ ಅವರು ಎಲ್ಲಿಗೆ ಹೋಗುತ್ತಿದ್ರು, ಏನು ಮಾಡುತ್ತಿದ್ರು, ಎಲ್ಲ ರಹಸ್ಯವನ್ನು ಇದೀಗ ಹನುಮಂತ ಬಿಚ್ಚಿಟ್ಟಿದ್ದಾನೆ. ಹಾಗಾದರೆ ಏನಿದು ಸುದ್ದಿ, ಹನುಮಂತ ಬಿಚ್ಚಿಟ್ಟಿರುವಂತಹ ಸತ್ಯವಾದರೂ ಏನು? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಸೆಲೆಬ್ರಿಟಿಯಾಗಲಿ ಸಾಮಾನ್ಯನಾಗಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ಸಮಾನದ ಶಿಕ್ಷೆ ಆಗಬೇಕು ಅಂತ ನೀವು ಕೂಡ ಅನ್ನೋದಾದರೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹೌದು, ಅನುಷ್ ಇವರನ್ನ CBB ಅವರು ವಿಚಾರಣೆಗೆ ಕರೆದಿದ್ರು ಮತ್ತು ಎಲ್ಲರೂ ಕೂಡ ಅನುಷ್ ಇವರು ತಪ್ಪು ಮಾಡಿಲ್ಲ, ಬರೀ ವಿಚಾರಣೆಗೆ ಹಾಜರಾಗಿ ಬರುತ್ತಾರೆ ಅಂತ ಅಂದುಕೊಂಡಿದ್ರು. ಆದರೆ ಇದೀಗ CCB ಅವರು ಅನುಷ್ ಅವರ ವಿರುದ್ಧ ಒಂದೊಂದೇ ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇಷ್ಟು ಸಾಲದು ಎಂಬಂತೆ ಕನ್ನಡಿಗರ ಮುಂದೆ ಲೈವ್ ಬಂದಂತಹ ಅನುಷ್ ಇವರು ನಾನು ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ಅನ್ನುತ್ತಿದ್ರು. ತಪ್ಪು ಮಾಡದಿದ್ರೆ ಸುಮ್ಮನೆ ಇರಬೇಕಿತ್ತು, ಅದಕ್ಕೆ ಕ್ಲಾರಿಫಿಕೇಶನ್ ಯಾಕೆ ಕೊಡಬೇಕಿತ್ತು ಅಂತ ಇದೀಗ ಇವರ ಮೇಲೆ ಎಲ್ಲರೂ ಕೂಡ ಡೌಟನ್ನು ಪಡ್ತಾ ಇದ್ದಾರೆ. ಇದೀಗ ಇದ್ರ ನಡುವೆ ಅನುಷ್ ಇವರ ಹಿಂದೆ ಸದಾ ಅಕ್ಕ ಅಕ್ಕ ಅಂತ ಹಿಂದೆ ಬಿದ್ದಿರುತ್ತಿದ್ದಂತಹ ಅನುಷ್ ಇವರ ಬಗ್ಗೆ ಇದೀಗ ಹನುಮಂತ ಏನು ಹೇಳಿದ್ದಾನೆ ಗೊತ್ತಾ? ಹೌದು ಸ್ನೇಹಿತರೆ, ಅಕ್ಕನ ಹೆಸರು ಈ ಒಂದು ಕೇಸ್ನಲ್ಲಿ ಹೇಗೆ ಬಂತು ಅಂತ ಗೊತ್ತಿಲ್ಲ. ಅಕ್ಕ ಆ ರೀತಿ ಮಾಡಿರುವುದನ್ನು ನಾನು ನೋಡಿಲ್ಲ. ನಾನು ಎದುರಾಗಿದ್ದಾಗ ಅವರು ಯಾವ ರೀತಿ ಅಂದರೆ ಇವ ರೀತಿ ಯಾವತ್ತೂ ಕೂಡ ಮಾಡಿಲ್ಲ. ಆದರೆ ಪ್ರತಿದಿನ ಸರಿಗಮಪ ಕಾರ್ಯಕ್ರಮ ಮುಗಿದ ಮೇಲೆ ರಾತ್ರಿ ಎಲ್ಲೋ ಹೋಗುತ್ತಿದ್ರು, ಆದರೆ ಅದು ಎಲ್ಲಿಗಂತ ನನಗೂ ಕೂಡ ಗೊತ್ತಿಲ್ಲ. ರಾತ್ರಿ ನನ್ನನ್ನು ಕೂಡ ಕರೆಯುತ್ತಿದ್ರು, ಆದರೆ 9 ಗಂಟೆಗೆ ಮಲಗುವಂತಹ ಅಭ್ಯಾಸವಿರುವ ನಾನು ಎಲ್ಲೂ ಕೂಡ ಆಚೆ ಹೋಗುತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅನುಷ್ಠಾನಕ್ಕೆ ಆ ರೀತಿ ಅಲ್ಲ, ಜೊತೆಗೆ ಅವರಿಗೆ ಏನೂ ಕೂಡ ಆಗುವುದಿಲ್ಲ, ಇದೆಲ್ಲದರಿಂದ ಅವರು ಆಚೆ ಬರ್ತಾರೆ ಅಂತ ಹನುಮಂತಣ್ಣ ಹೇಳಿದ್ದಾನೆ. ಸ್ನೇಹಿತರೆ, ಯಾರು ತಪ್ಪು ಮಾಡಿದ್ದಾರೋ ಬಿಟ್ಟಿದ್ದಾರೋ ಮುಖ ಅಂತ ನೋಡಿ ಹೇಳೋಕ್ಕಾಗಲ್ಲ. ಸೂಕ್ತ ವಿಚಾರಣೆ ನಡೆದು ಸತಿ ಆಚೆ ಬರಬೇಕಷ್ಟೇ. ಈ ಬಗ್ಗೆ ನೀವೇನಂತೀರ? ತಪ್ಪದ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ.